ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಆಗಸ್ಟ್ ಇಪ್ಪತ್ತಾರನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಹೀಗೆ ಕ್ರಿಸ್ತ ಏಸುವಿನಲ್ಲಿರುವ ಕರುಣೆಯ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ನಮಗೆ ತೋರಿಸಬೇಕೆಂದಿದ್ದನು ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಎಫೇಸದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಏಳನೇ ವಚನ ಈ ಸಮೃದ್ಧಿಯಾದ ಕೃಪೆ ಮತ್ತು ಮಹಿಮೆಯು ಅತಿ ಬಲಹೀನಾದ ಸಂತನಿಗೂ ಸಾಧ್ಯತೆಯುಳ್ಳ ಸ್ವಾಸ್ಥ್ಯವಾಗಿದೆ ಆತನು ತನ್ನ ಕರೆಯನ್ನು ಮತ್ತು ಆರಿಸುವಿಕೆಯನ್ನು ಖಚಿತಪಡಿಸಲು ತನ್ನ ಸ್ವಂತ ಸಾಮರ್ಥ್ಯವನ್ನು ನಂಬದೆ ಉತ್ತಮ ಸೈನಿಕನಾಗಿ ಕಠಿಣತನವನ್ನು ಸಹಿಸಿಕೊಳ್ಳಲು ದಿನದಿಂದ ದಿನಕ್ಕೆ ಶಕ್ತಿಯನ್ನು ಹೊಂದಿಕೊಳ್ಳುವುದಕ್ಕಾಗಿ ತಗ್ಗಿಸುವಿಕೆಯಿಂದ ದೇವರನ್ನು ಎದುರು ನೋಡುತ್ತಾನೆ ಯಾವ ಮನುಷ್ಯನಾಗಲಿ ತನ್ನ ಸ್ವಂತ ಶಕ್ತಿಯಿಂದ ಇದನ್ನು ಮಾಡಲು ಪ್ರಯತ್ನಿಸಿದರೆ ಆತನು ಖಂಡಿತವಾಗಿಯೂ ವಿಫಲನಾಗುತ್ತಾನೆ ಏಕೆಂದರೆ ಪ್ರತಿಯೊಬ್ಬರನ್ನು ಪರಿಶೋಧಿಸುವ ಈ ಅಗ್ನಿಮಯವಾದ ಶೋಧನೆಯು ಶಾರೀರಿಕ ಮನಸ್ಸಿಗೆ ಅತ್ಯಧಿಕವಾಗಿರುತ್ತದೆ ಎಂದು ಸಾಬೀತುಪಡಿಸುತ್ತದೆ ಆದರೆ ಪ್ರತಿಷ್ಠೆ ಹೊಂದಿದವರಲ್ಲಿ ಕ್ರಿಯೆ ಮಾಡುವ ದೇವರು ತನ್ನ ಶುಚಿತ್ತದ ಪ್ರಕಾರ ಉದ್ದೇಶವನ್ನು ಮತ್ತು ಕಾರ್ಯವನ್ನು ಆತನು ತನ್ನ ಕೃಪೆಯನ್ನು ಅವಲಂಬಿಸುವವರನ್ನು ಬಲಪಡಿಸುತ್ತಾನೆ ಮತ್ತು ಸಜ್ಜುಗೊಳಿಸುತ್ತಾನೆ ಎಂದು ಕೀರ್ತನೆಗಾರನೊಂದಿಗೆ ಅವರು ಹೇಳಬಹುದು ಪರಾಕ್ರಮದಿಂದ ನನ್ನ ನಡುವನ್ನು ಆತನು ದೇವರೇ ನನ್ನಿಂದ ನಾನು ದಂಡಿನ ಮೇಲೆ ಬಿದ್ದೆನು ನನ್ನ ದೇವರಿಂದ ಗೋಡೆ ನೆಗೆದೆನು ಮತ್ತು ಪೌಲನೊಂದಿಗೆ ಹೀಗೆ ಹೇಳಬಹುದು ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನೂ ಮಾಡಬಲ್ಲೆನು